ಪುಟ್ಟ ಹುಡುಗಿ ಸೌಜನ್ಯಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು? ಆ ಕೊಲೆಗಟ್ಟಕರು ಯಾರು? ಅತ್ಯಾಚಾರಿಗಳು ಯಾರು? ಇದೇ ದೊಡ್ಡ ಗೊಂದಲದ ವಾತಾವರಣ ಮೂಡಿ ಬಂದಿದೆ. ಈಗ ನಾವು ಅವತ್ತು 2012 ಅಕ್ಟೋಬರ್ 9ರಲ್ಲಿ ಅವಳು ಅತ್ಯಾಚಾರ ಆಗಿ ಕೊಲೆ ಆದಾಗ ಸಿಬಿಐ ತನಿಖೆ ಆಗಬೇಕು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿದ್ದೆವು. ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿಯಾಗಿದ್ದರು, ಅವ್ರ ಮನೆಗೆ ಮುತ್ತಿಗೆ ಹಾಕಿದ್ರು ಕೂಡ ಅವರು ಸಿಬಿಐ ತನಿಖೆಗೆ ಒಪ್ಪಲಿಲ್ಲ. ಜಗದೀಶ್ ಶೆಟ್ಟರ್ ಮೇಲೆ ಬಂದರು, ಅವರ ಮೇಲೂ ಕೂಡ ಹೇಳಿದೆವು. ಆಮೇಲೆ ಚುನಾವಣೆ ಬಂತು. ಚುನಾವಣೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಸರ್ಕಾರ ಇದನ್ನು ಸಿಬಿಐ ತನಿಖೆಗೂ ವಹಿಸಲಿಕ್ಕೆ ಒಪ್ಪಿಕೊಂಡಿತ್ತು. ಸಿಬಿಐ ತನಿಖೆ ಹಾಕಿ ಆಯಿತು. ಅದಕ್ಕೆ ಆವಾಗ ಇದ್ದಂಥ ಶಾಸಕರು ಕೂಡ ವಸಂತ ಬಂಗೇರು ಕೂಡ ಸಹಕಾರ ಕೊಟ್ಟಿದ್ದರು. ನಮ್ಮ ಹೋರಾಟ ಒಂದು ಹಂತದಲ್ಲಿ ಯಶಸ್ವಿಯಾಯಿತು. ಈಗ 10 ವರ್ಷದಿಂದ ತನಿಖೆ ಆಗಿ ಸಿಬಿಐ ನ್ಯಾಯಾಲಯ ತೀರ್ಪು ಹೊರಹಾಕಿದೆ, ತೀರ್ಪು ಬಂದಿದೆ. ನಾವು 11 ವರ್ಷ ಮೊದಲು ಏನು ಹೇಳಿದ್ದೆವು? ಸೌಜನ್ಯಳ ಅತ್ಯಾಚಾರ ಕೊಲೆ ಕೇಸಿಗೆ ಸಂತೋಷರಾವ್ ಅಪರಾಧಿ ಅಲ್ಲ, ಅವ ನಿರಪರಾಧಿ ಅಂತೇಳಿ ನಾವು ಹೇಳಿದ್ದೆವು. ನ್ಯಾಯಾಲಯ ಈಗ 11 ವರ್ಷದ ಬಳಿಕ ಅದನ್ನೇ ಹೇಳ್ತಾ ಉಂಟು. ಅಂದರೆ ನ್ಯಾಯಾಲಯದಲ್ಲಿ ಅದರದೇ ಆದ ಪ್ರೊಸೀಜರ್ ಎಲ್ಲ ಇದೆ, ಅದರಿಂದ ತಡ ಆಗಿದೆ. ಆದರೂ ಪಾಪ ನಿರಪರಾಧಿಯಾದಂಥ ಸಂತೋಷ್ ರಾವ್ ಒಂದು 6 ವರ್ಷ ಜೈಲಲ್ಲಿ ಕೊಳೆಯುವಂತಾಯಿತು. ಇದನ್ನು ನಾವು ಒಂದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು. ಈ ತೀರ್ಪು ಬಂದ ಕೂಡಲೇ ನಾನು ಒಂದು ಬೈಟ್ ಕೊಟ್ಟಿದ್ದೆ ಪತ್ರಿಕೆಯವರಿಗೆ, ಮಾಧ್ಯಮದವರಿಗೆ. ಈಗ ಸಂತೋಷ್ ರಾವ್ ನಿರಪರಾಧಿ ಅಂತಾದರೆ ಅಪರಾಧಿ ಯಾರು? ಈಗ ಸಿಬಿಐ ಈ ರೀತಿ ಕೇಂದ್ರದ ಹಿಡಿತದಲ್ಲಿರುವಂಥ ಸಿಬಿಐ ನ್ಯಾಯ ಕೊಡಲಿಕ್ಕಿಲ್ಲ ಅಂತೇಳೋ ಅನುಮಾನ ನಮಗೆ ಬಂದಿತ್ತು. ಯಾಕಂದರೆ ಗುಜರಾತಿನಲ್ಲಿ ಅತ್ಯಾಚಾರ ಮಾಡಿದವರ ಜೈಲಿನಿಂದ ಬಿಡುಗಡೆ ಮಾಡುವಂಥ ಸರ್ಕಾರ ಕೇಂದ್ರದಲ್ಲಿರುವಂಥದ್ದು, ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿ ಅವಮಾನ ಮಾಡಿಸುವಂಥ ಮಹಿಳೆಯರನ್ನು ದೌರ್ಜನ್ಯ ಮಾಡುವಂಥ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇರುವಂಥದ್ದು. ಆದರೆ ನಮಗೆ ಡೌಟ್ ಇತ್ತು, ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿರುವಂಥ ಸಿಬಿಐಯಿಂದ ಸೌಜನ್ಯಗಳಿಗೆ ನ್ಯಾಯ ಸಿಗುವುದಿಲ್ಲ ಹೇಳುವಂಥ ಸ್ಪಷ್ಟ ಇತ್ತು. ಯಾಕಂದರೆ ನಾವು ರಾಜಕೀಯದಂತೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರಾಜಕೀಯ ಇಲ್ಲದೆ ಯಾವುದೂ ಇಲ್ಲ. ಇವಳು ಹಿಂದೂ, ನರೇಂದ್ರ ಮೋದಿ ಹಿಂದೂ ತಾನೆ? ನರೇಂದ್ರ ಮೋದಿ ಹಿಂದೂ ಅಂತಾದರೆ ಈ ಹಿಂದೂ ಹುಡುಗಿ ಯಾಕೆ ನ್ಯಾಯ ಕೊಡಿಸಲಿಲ್ಲ? ಸಿಬಿಐ ನರೇಂದ್ರ ಮೋದಿಯ ಕೈಯಲ್ಲಿತ್ತು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾನು ಹೇಳಿದ್ದೆ, ಮರು ತನಿಖೆ ಆಗಬೇಕು. ನಿಜವಾಗಿಯೂ ಸೌಜನ್ಯಳ ಮೇಲೆ ಬದ್ಧತೆ ಇದ್ರೆ, ಅವಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳೋ ಬದ್ಧತೆ ಇದ್ರೆ ಅದು ನರೇಂದ್ರ ಮೋದಿಯು ಆಗ್ಬೋದು, ಈಗ ಪುನಃ ಬಂದಂತಹ ಸಿದ್ದರಾಮಯ್ಯ ಸರ್ಕಾರವೂ ಆಗ್ಬೋದು. ಆದರೆ ನನಗೆ ವಿಶ್ವಾಸ ಸ್ವಲ್ಪದ ಮಟ್ಟಿಗೆ ಇರೋದು ಸಿದ್ದರಾಮಯ್ಯ ಮೇಲೆ. ಯಾಕಂದ್ರೆ ಮಹಿಳಾ ಪರ ನೀತಿಗಳು ಕೆಲವೆಲ್ಲ ಜಾರಿ ಮಾಡಿದ್ದಾರೆ ಮಹಿಳೆಯರ ಅಭಿವೃದ್ಧಿಗೆ ಬೇಕಾಗಿ. ಅದರಿಂದ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು 46ರಲ್ಲಿ. ಅತ್ಯಂತ ಮಹಿಳಾ ಪರವಾಗಿರುವುದು ಅಂದ್ರೆ ಅದು ಅಂಬೇಡ್ಕರ್ರೇ. ಈಗ ಸಿದ್ದರಾಮಯ್ಯ ಕೂಡ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೊರಟದ್ದು ಹೌದು ಅಂತಾದ್ರೆ ಸೌಜನ್ಯ ಕೇಸನ್ನು ಕೂಡ ಮರು ತನಿಖೆ ಮಾಡಬೇಕು. ಅದಕ್ಕೆ ನಾನು ಹೇಳಿಕೆ ಕೊಟ್ಟಿದ್ದೆ, ಬೈಟ್ ಕೊಟ್ಟಿದ್ದೆ. ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತಂದ್ರೆ ಅವನಲ್ಲದಿದ್ದರೆ ಇನ್ಯಾರು ಅಂತೇಳಿ ಹೇಳಿಕೆ ಕೊಟ್ಟಿದ್ದೆ. ಅದಕ್ಕೆ ಸಿದ್ದರಾಮಯ್ಯರೇ ಅದನ್ನು ಮರು ತನಿಖೆ ಕೊಡಿ, ತನಿಖೆ ಮಾಡಿಸಿ ಯಾವುದೆಲ್ಲ ಲೂಪ್ ಹೋಲ್ಸ್ಗಳುಂಟು ಅದನ್ನು ತನಿಖೆ ಮಾಡಿಸ್ಬೇಕು. ಆ ಸಾಕ್ಷಿ ಇದೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡಿಕೊಂಡ ಯಾಕೆ ಅದನ್ನು ತನಿಖೆ ಮಾಡಬೇಕು. ಇದನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಆದರೆ ನನಗೆ ಮೊನ್ನೆ ಇತ್ತೀಚೆಗೆ ನಾನು ಅಷ್ಟು ಸೌಜನ್ಯಳ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳೋ ರೀತಿಯಲ್ಲಿ ನಾನು ಮಾತಾಡಿದ್ದೆ. ಕೋರ್ಟಿಂದ ಹೈಕೋರ್ಟ್ ಇದು ಬೆಂಗಳೂರು ಕೋರ್ಟಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಒಂದು ನೋಟಿಸ್ ಬಂತು ಸಿವಿಲ್ ಕೋರ್ಟಿಂದ. ನಾನು ವೀರೇಂದ್ರ ಹೆಗ್ಗಡೆಯವರಿಗೆ ಅವಮಾನ ಮಾಡಿದ್ದೆ ಅಂತೆ. ಹೆಗ್ಗಡೆ ಕುಟುಂಬಕ್ಕೆ ಅವಮಾನ ಮಾಡಿದ್ದಾನೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡಿದ್ದೇನೆ, ಅಣ್ಣಪ್ಪ ಸ್ವಾಮಿಗೆ ಅವಮಾನ ಮಾಡಿದ್ದೇನೆ, ಆದ್ರಿಂದ ಸ್ಟೇ ಕೊಡಬೇಕು ಅಂತೇಳಿ ಕೇಳಿದ್ದಾರೆ. ಯಾವುದು ಆಧಾರದಲ್ಲಿ? ನಾನು ಸೌಜನ್ಯಳ ಅತ್ಯಾಚಾರ ಮಾಡಿದವರು ಯಾರೇ ಆಗಿರಲಿ ಅದನ್ನು ಹಿಡಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದು. ಇದನ್ನು ವಿಡಿಯೋ ಕಳಿಸಿದ್ದಾರೆ ನನಗೆ ನೋಟಿಸ್ ನೋಟಿಗೆ. ಶೀನಪ್ಪ ಮೊದಲಾದವರು ಕೇಸ್ ಹಾಕಿದ್ದಾರೆ. ಶೀನಪ್ಪ ಅವರು ನನಗೆ ಇದೀಗ ನೀವು ಉತ್ತರ ಕೊಡಬೇಕು. ನಾನು ಎಲ್ಲಿ ವೀರೇಂದ್ರ ಹೆಗ್ಗಡೆಯವರಿಗೆ ಅವಮಾನ ಮಾಡಿದ್ದೇನೆ? ಸೌಜನ್ಯಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರ ಹಿಡಿಬೇಕು ಅಂತ ಹೇಳಿದ್ದು ಸನ್ಮಾನ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಅವಮಾನ ಅಂತೇಳಿ ನೀವು ಹೇಗೆ ಹೇಳ್ತೀರಿ? ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಅಂತೇಳಿ ಹೇಗೆ ಹೇಳ್ತೀರಿ? ಅಣ್ಣಪ್ಪ ಸ್ವಾಮಿಗೆ ಅವಮಾನ ಅಂತ ಹೇಗೆ ಹೇಳ್ತೀರಿ? ಈಗ ನನಗೆ ನಿಮ್ಮ ಮೇಲೆ ಅವಮಾನ. ಈ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ ಕೂಡಲೇ ಧರ್ಮಸ್ಥಳದ ಹೆಗ್ಗಡೆಯವರಿಗೆ ಅನ್ಯ ಕಳಂಕ ಅಪವಾದ ಅಪಪ್ರಚಾರ ಅಂತೇಳಿ ಹೇಳ್ತಿರಲ್ಲ, ಸ್ಟೇ ತರ್ತಿರಲ್ಲ, ಅದಕ್ಕೇನು ಕಾರಣ ನೀವು ಹೇಳಬೇಕು. ಯಾಕೆ ಸೌಜನ್ಯಗೆ ನ್ಯಾಯ ಕೊಡಬಾರ್ದ? ಸೌಜನ್ಯಗೆ ನ್ಯಾಯ ಸಿಗಬಾರ್ದ? ಯಾರೇ ಆಗಿರಲಿ ಆರೋಪಿ ಹಿಡಿಯುವ
ನೀವು ಸಹ ಬರಬೇಕಾಗಿತ್ತು. ಆದರೆ ನಾನು ಸರ್ಕಾರದಲ್ಲಿ ಹೇಳುದು, ಈ ಶೀನಪ್ಪ ಮೊದಲಾದ ಎಸ್ ಕೆ ಡಿ ಆರ್ ಡಿ ಪಿಯ ಡೈರೆಕ್ಟರ್ಗಳಂತೆ ಅವರನ್ನು ಹಿಡಿದು ಬಾಯಿ ಬಿಡಿಸಿದ್ರೆ ಖಂಡಿತ ಕೂಡ ಆರೋಪಿ ಪತ್ತೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸೌಜನ್ಯದ ಬಗ್ಗೆ ಮಾತಾಡಿದ್ರೆ ಸಾಕು ಧರ್ಮಸ್ಥಳಕ್ಕೆ ಅವಮಾನ ಅಂತ ಹೇಳಿ ಕೇಸ್ ಮಾಡುವವರು ಇವರು. ಆದ್ರಿಂದ ನನಗೆ ಇದೇ ಇವರ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ. ನಾವು ಯಾವತ್ತೂ ಕೂಡ ಕ್ಷೇತ್ರಕ್ಕೆ ಅವಮಾನ ಮಾಡುವಂತ ಕೆಲಸ ಮಾಡಲಿಲ್ಲ ಕಮ್ಯುನಿಸ್ಟರು, ಅಣ್ಣಪ್ಪ ಸ್ವಾಮಿ ಕೂಡ. ಯಾಕಂದ್ರೆ ಕೆಲವರು ಹೇಳ್ತಾರೆ ಕಮ್ಯುನಿಸ್ಟ್ಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತೇಳಿ. ಆದರೆ ಕಲಿಬೇಕು ಕೇರಳ ನೋಡಿ, ಕೇರಳದಲ್ಲಿರುವಂತಹ ಸಂಸ್ಕೃತಿ, ಕೇರಳದಲ್ಲಿರುವಂತಹ ವ್ಯವಸ್ಥೆ ಬಿಜೆಪಿ ಸರ್ಕಾರ ಇದ್ದಲ್ಲಿ ಕೂಡ ಇರುವುದಿಲ್ಲ. ಆದ್ರಿಂದ ಅದರ ಬಗ್ಗೆ ಬಿಡಿ, ಅದರ ಬಗ್ಗೆ ನಾನೀಗ ಮಾತಾಡೋದಿಲ್ಲ. ಆದರೆ ಇಲ್ಲಿ ಈ ರೀತಿಯಲ್ಲಿ ತಪ್ಪು ನಿರ್ಧಾರವನ್ನು ತೆಕ್ಕೊಂಡಂತಹ ಯಾರಿದ್ದಾರೆ ಚೀನಪ್ಪ ಮೊದಲಾದವರ ಮೇಲೆ ಕ್ರಮ ತಗೊಳ್ಬೇಕು. ಏನೇ ಇರಲಿ, ನಾವಂತೂ ಹೋರಾಟಕ್ಕೆ ಇಳಿದಿದ್ದೇವೆ, ನಮಗೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ಮೊನ್ನೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ಮಾಡಿದ್ವಿ, ಎಲ್ಲ 60 ಜನಪರ ಸಂಘಟನೆಗಳು ಜಂಟಿಯಾಗಿ. ಈಗ ಅವರೆಲ್ಲರೂ ಕೂಡ ಕರೆ ಕೊಟ್ಟಿದ್ದಾರೆ ಚಲೋ ಬೆಳ್ತಂಗಡಿ ಆಗಸ್ಟ್ 28ಕ್ಕೆ ಅಂತೇಳಿ. ಆಗಸ್ಟ್ 28ಕ್ಕೆ ಚಲೋ ಬೆಳ್ತಂಗಡಿ ಜಾತ್ರೆ ಮೂಲಕ ಬರ್ತಾರೆ ಬೆಳ್ತಂಗಡಿಗೆ, ಎಲ್ಲ ಕಡೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಾರೆ. ನಾವು ಕೂಡ ಉಡುಪಿ ಮತ್ತೆ ದಕ್ಷಿಣ ಜಿಲ್ಲೆ ಜಾಥಾ ಮಾಡಿಕೊಂಡು ಇಲ್ಲಿ ಕೂಡ ಜನ ಸೇರ್ತಾರೆ. ನಮಗೊಂದೇ ಧ್ಯೇಯ ಇರೋದು, ನಮ್ಗೆ ಯಾರ ಮೇಲೆ ಆರೋಪ ಹೊರಿಸುವುದಿಲ್ಲ. ನಾವು ನಮಗೆ ಸೌಜನ್ಯಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕೊಲೆಗಟ್ಟುಗ ಯಾರು, ಅತ್ಯಾಚಾರ ಯಾರು, ಆ ದುಷ್ಟ ಯಾರು, ಚೀನಪ್ಪರೇ ನೀವು ಹೇಳಬೇಕು, ನೀವು ಹೇಳಬೇಕು. ನೀವು ಹಾಗೆ ಹೇಳಿದ ಕೂಡಲೇ ಕ್ಷೇತ್ರಕ್ಕೆ ಅವಮಾನ, ಕುಟುಂಬಕ್ಕೆ ಅವಮಾನ ಅಂತ ಹೇಳ್ತಿರಲ್ಲ, ನನಗೆ ಅದು ಭಯಂಕರ ಆಶ್ಚರ್ಯ ಆಗಿದೆ. ಆದ್ರಿಂದ ನೀವು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು.